ಬಿಜೆಪಿ ಕಡೆ ಕೈ ತೋರಿಸ್ತಕ್ಕಂಥದ್ದು ಬಿಜೆಪಿ ಅದು ಸರಿಯಾದ ಸಂಸ್ಕೃತಿ ಅಲ್ಲ ಅಂತ ಹೇಳಿ. ಪುಟ್ಟ ಮಕ್ಕಳ ಶಾಸಕರಿಗೆ ಅನ್ಯಾಯ ಆದ್ರೆ ಬಿಜೆಪಿ ಏನ್ ಕಾರಣ? ಮುಖ್ಯಮಂತ್ರಿಗಳು ಸರಿಯಾಗಿ ಕೆಲಸ ಮಾಡ್ಕೊಳ್ದೆ ಇದ್ರೆ ಅದಕ್ಕೆ ನಾವೇನ್ ಮಾಡಿದ್ವಿ? ನೀವು 13 ತಿಂಗಳ ಕಾಲ ಸರ್ಕಾರ ಮಾಡಿದಿರಿ, ನೀವು ಹಸದವರನ್ನು ಕರೆದು ಒಳ್ಳೆ ಊಟ ಕೊಟ್ಟಿದ್ದೀರಿ. ಪ್ರತಿದಿನ ಸಮಸ್ಯೆ ಇದೆ ನೋಡಿ, ತುಂಬಾ ದಿವಸದಿಂದ ಹಸ್ತಿದ್ದಾರೆ ಅಲ್ಲ, ಇಂತ ಊಟ ಕೊಟ್ಟು ಕೂರಿಸಿದಿರಿ, ಇಂತ ಆರೋಪ ಇದೆಯಲ್ಲ, ಇಂತ ಆರೋಪ ಇದೆಯಲ್ಲ. ಬೈರತಿ ಬಸವರಾಜ್ ಊಟಕ್ಕಿಂತ ಹೋಗಿದ್ದಾರೆ, ಇಟ್ ಇಸ್ ಎ ಸೀರಿಯಸ್ ಅಲಿಗೇಷನ್. ಬೈರತಿ ಬಸವರಾಜ್ ಊಟಕ್ಕಿಲ್ದ ಹೋಗಿದಾರ? ಎಸ್ ಟಿ ಸೋಮಶೇಖರ್ ಊಟಕ್ಕಿಲ್ದ ನೀವು ಕೇವಲ ಹಣ ಅನ್ನುವ ಅರ್ಥದಲ್ಲಿ ತಗೊಳ್ಬೇಡಿ. ಮತ್ತೇನಿದೆ, ನಮ್ಮ ಅಧಿಕಾರ ಇದೆಯಾ? ನಮ್ಮ ಹತ್ರ ಅಧಿಕಾರ ಇದೆಯಾ? ಏನಿದೆ ನಮ್ಮ ಹತ್ರ? ತಗೊಳಕ್ ಹೊರಟಿದಿರಲ್ಲ, ಈಗ ತಗೊಳಕ್ ಹೊರಡೋದಂದ್ರೆ 13 ತಿಂಗಳು ಬೇಕಾ ತಗೊಳಕ್ ಹೊರಡೋದಾದ್ರೆ? ಅಜಿತ್ ಅವರ ಇರೋ ಊಟವನ್ನ ಬಿಟ್ಟು ನಮ್ ಕಡೆ ಯಾಕೆ ಬರ್ತಾರೆ? ಅಜಿತ್, ನಮ್ಮ ಇಬ್ಬರು ಸ್ನೇಹಿತರು ಪತ್ರಕರ್ತರು, ಇಬ್ಬರಿಗೂ ವಾಸ್ತವ ಗೊತ್ತಿದೆ. ಒಬ್ರು ಮಾಜಿ ಪತ್ರಕರ್ತರ್ನಲಿಸ್ಟ್, ಒಂದು ಸರ್ಪಭೂಷಣ ಶಿವಯೋಗಿಗಳ ಒಂದು ವಚನದ ಸಾಲ ಹೇಳ್ತೀನಿ, ಮನವರಿಯದ ಕಳ್ಳತನವಿಲ್ಲವಲ್ಲ ಅಂತ. ಮನಕ್ಕೆ ಗೊತ್ತಿದೆ ಮನಸ್ಸಿಗೆ ನಾನು ಮಾಡ್ತಾ ಇರೋ ಕಳ್ತನ ಏನು ಅಂತ. ನಾನು ಹೊರಗಡೆ ಇಲ್ಲ ಇಲ್ಲ, ನಾವು ತಪ್ಪು ಮಾಡ್ತಾ ಇಲ್ಲ, ಇದು ಭಾರತೀಯ ಜನತಾ ಪಕ್ಷದವರು ತಪ್ಪು ಮಾಡ್ತಾವ್ರೆ. ತಪ್ಪು ಮಾಡ್ತಾವ್ರೆ ಅಂದರೆ ಅವರಿಗೆ ಮತ್ತೆ ಅಧಿಕಾರ ಬೇಕಾಗಿದೆ. ಕಾಂಗ್ರೆಸ್ನವರು ಮಾಡ್ತಾವ್ರೆ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ, ಜೆ ಡಿ ಎಸ್ನವರು ಮಾಡ್ತಾವ್ರೆ. ಒಂದನ್ನು ನಾನು ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರಲ್ಲಿ ವಿನಂತಿ ಮಾಡ್ಕೊಳಕ್ಕೆ ಹೇಳ್ತೀನಿ. ಯು ಆರ್ 105 MLA. ಎಸ್, ಈ ಸರ್ಕಾರ ವಿಫಲ ಆದ್ರೆ ನಾವು ಸರ್ಕಾರ ಮಾಡ್ತೀವಿ. ಓನ್ಲಿ ಸ್ಪೀಕರ್ ಅವರ ನಡೆಯ ನಂತರ ಈ ಸನ್ನಿವೇಶ ಉದ್ಭವ. ಇನ್ನೂವರೆಗೂ ಬಿಜೆಪಿಯಿಂದ ಆ ಮಾತು ಯಾಕೆ ಬರ್ತಿಲ್ಲ ಅಂದ್ರೆ, ಮುಂಬೈ ಹೋಟೆಲ್ಗೆ ಹೋಗಿ ಕುಳಿತಿರುವ 12 ಶಾಸಕರ ಮೇಲೆ ಇನ್ನೂ ನಂಬಿಕೆ ಬರ್ತಿಲ್ಲ. ನಾಳೆ ದಿನ ರಾಮಲಿಂಗಾರೆಡ್ಡಿ ಅಂಡ್ ಟೀಮ್, ನೀವೇ ಮಿನಿಸ್ಟ್ರು, ಬನ್ನಿ ವಾಪಸ್, ನಾವು ಕೃಷ್ಣ ಬೈರೇಗೌಡರು ಮತ್ತು ಜಾರ್ಜ್ ಅವರಿಂದ ರಾಜೀನಾಮೆ ತಗೊಳ್ತೀವಿ ಅಂತ ಹೇಳಿದ್ರೆ ಬರದೇ ಇರ್ತಾರಾ? ಇಲ್ಲ, ಆ ಪ್ರಶ್ನೆ ಇನ್ನೂವರೆಗೂ ಬಿಜೆಪಿ ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್. ಎಸ್ ನೋಡಿ, ನಮಗೂ ಇದಕ್ಕೂ ಸಂಬಂಧ ಇಲ್ಲ. ನನ್ನ ಪಕ್ಷದ ನಿಲುವು, ನನ್ನ ನಾಯಕರ ನಿಲುವು ಇದು, ಇದೇ ನಮ್ಮ ಹೇಳಿಕೆ. ಸಭಾಧ್ಯಕ್ಷರ ಒಂದು ನಡೆಯ ನಂತರ ರಾಜ್ಯದಲ್ಲಿ ಏನು, ನಮ್ಮ ಮಾಧವ್ ಪ್ರಕಾಶ್ ಸರ್ ಹೇಳಿದ್ರು, ರಾಜಕೀಯ ಅಸ್ಥಿರತೆ ಉಂಟಾದರೆ ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ನಮ್ಮ ಪ್ರಜಾಪ್ರಭುತ್ವ ಸಂವಿಧಾನಿಕ ಹಕ್ಕನ್ನು ಪ್ರತಿಪಾದನೆ ಮಾಡೋದು ನಂತರದ ಕ್ರಮ ಅಂತ ನಮ್ಮ ನಾಯಕ ಯಡಿಯೂರಪ್ಪ ಹೇಳಿದ್ದಾರೆ. ಮಾಡಿ ಕೃಷ್ಣ ಬೈರೇಗೌಡ, ಜಾರ್ಜ್ ಮುಂತಾದವ್ರ ಕೈಯಲ್ಲಿ ರಾಜೀನಾಮೆ ಕೊಡಿಸಿ ಪಕ್ಷಕ್ಕೆ ಕೈಕೊಟ್ಟು ಹೋದವರಿಗೆ ಮಂತ್ರಿ ಮಾಡ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳಿದ್ರೆ ಪಕ್ಷದಲ್ಲಿ ನಿಷ್ಠರಾಗಿ ಉಳ್ಕೊಂಡಿದ್ರಲ್ಲ, ಮೋಸನೇ ಮಾಡಿಲ್ಲ. ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸದ್ಯಕ್ಕೆ ಇನ್ನೇನ್ ಮಾಡೋದಕ್ಕೆ ಅಂದ್ರೆ, ಅವಾಗ ತಕ್ಷಣ ನಿಷ್ಠರಾಗಿದ್ದವರು ರೆಬೆಲ್ಸ್ ಆಗ್ತಾರೆ. ಓಕೆ, ಡೆಫಿನೆಟ್ ಆಗಿ ಚೈನ್ ರಿಯಾಕ್ಷನ್ ರೀತಿಯಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ. ನಾವು ಪಕ್ಷಕ್ಕೆ ಇಷ್ಟು ನಿಷ್ಠರಾಗಿದ್ವಿ, ನಮಗೆ ಮೋಸ ಮಾಡಿ ಪಕ್ಷಕ್ಕೆ ಕೈಕೊಟ್ಟು ಹೊರಗಡೆ ಹೋದವರಿಗೆ ಮಂತ್ರಿ ಕೊಡ್ತೀರಿ, ನಾವ್ಯಾಕೆ ನಿಷ್ಠರಾಗಿರ್ಬೇಕು, ನಾವು ರೆಬೆಲ್ ಆಗ್ತೀವಿ ಅಂತಾರೆ. ಅಂದ್ರೆ ಇದ್ರ ಅರ್ಥ ಇಷ್ಟೇ, ಈ ಸರ್ಕಾರ ಸುಭದ್ರವಾಗಿರೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಆಮೇಲೆ ಗುರುರಾಜ್ ಅವ್ರ ಪ್ರಶ್ನೆಗೆ ನಾನು ಅವಾಗ ಉತ್ತರ ಕೊಡಲೇ ಇಲ್ಲ. ಗುರುರಾಜ್ ಹೇಳಿದ್ರು ಮಧ್ಯಂತರ ಚುನಾವಣೆ ನಡೆಯುತ್ತೆ ಅಂತ ಹೇಳಿದ್ರು, ವಾಟ್ಸ್ ಯುವರ್ ರಿಯಾಕ್ಷನ್ ಅಂದ್ರಿ? ಹೌದು, ನನಗನ್ಸುತ್ತೆ ಭಾರತೀಯ ಜನತಾ ಪಕ್ಷನು ವೇಫರ್ ತಿನ್ ಮಾರ್ಜಿನ್ ಅಲ್ಲಿ, ಇಟ್ ಕೆ ನಾಟ್ ಗಿವ್ ಎ ಸ್ಟೇಬಲ್ ಗವರ್ಮೆಂಟ್. ಯಸ್, ಈಗ ಅವರು 15 ಶಾಸಕರನ್ನ ಇಟ್ಕೊಂಡು ಅವರು ಮತ್ತೆ ಅದಕ್ಕೆ ಉಪಚುನಾವಣೆ ನಡೆದು ಆ ಉಪಚುನಾವಣೆಯಲ್ಲಿ ಎಷ್ಟು ಜನ ಗೆಲ್ತಾರೋ ಎಷ್ಟು ಜನ ಸೋಲ್ತಾರೋ, ಮತ್ತೆ ಕಾಂಗ್ರೆಸ್ ಜೆ ಡಿ ಎಸ್ನವ್ರು ಬಿಡ್ತಾರ, ದೇ ವಿಲ್ ಸಕ್ ದಿ ಬ್ಲಡ್, ಸರ್ಕಾರ ಉರುಳಿಸೋ ಪ್ರಯತ್ನ ಇವರು ಮಾಡ್ತಾರೆ, ಆವಾಗ ಸರ್ಕಾರ ಉಳಿಯಲ್ಲ. ಅದರಿಂದ ನನಗನ್ಸುತ್ತೆ ಚುನಾವಣೆಗೆ ಹೋಗೋದು ಅನಿವಾರ್ಯ. ಮಧ್ಯಂತರ ಚುನಾವಣೆ ನಡೆದೇ ನಡೆಯುತ್ತೆ ಕರ್ನಾಟಕದಲ್ಲಿ. ಗುರುರಾಜ್ ಅವರು ಏನ್ ಹೇಳಿದ್ರು ಅದನ್ನು ನಾನು ಎಂಡಾರ್ಸ್ ಮಾಡ್ತೀನಿ. ಎಸ್ ಎಸ್, ಕ್ಲೈಮ್ಯಾಕ್ಸ್ ಆರಂಭ ಆಗಿದೆ ರಾಜ್ಯ ರಾಜಕಾರಣದ ಕ್ಲೈಮ್ಯಾಕ್ಸ್. ಲುಕ್ ಅಟ್ ಕುಮಾರಸ್ವಾಮಿ, 8 ದಿನಗಳ ವಿದೇಶ ಪ್ರವಾಸ ಮುಗಿಸಿಕೊಂಡು ಅಲ್ಲೂ ಕೂಡ ನೆಮ್ಮದಿಯಾಗಿರೋದಕ್ಕಾಗಲಿಲ್ಲ. ಕ್ಷಣ ಕ್ಷಣದ ಮಾಹಿತಿ ಬರ್ತಾ ಇತ್ತು ಅವರಿಗೆ, 8 ಜನ MLAಗಳು ಹೋದ್ರು, 8 ಜನ MLAಗಳು ಹೋದ್ರು ಅಂತ. ಯಾಕಂದ್ರೆ ನಿನ್ನೆ ಬೆಳಗ್ಗೆ ಇದು ರಾಜ್ಯದ ಜನರಿಗೆ ಸರ್ಪ್ರೈಸ್ ಆಗಿರಬಹುದು, ಇಂಟೆಲಿಜೆನ್ಸ್ಗೆ ಖಚಿತ ಮಾಹಿತಿ ಇತ್ತು. ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ನಮ್ಮ ಸ್ಕ್ರೀನ್ ಮೇಲೆ, ಮುಖ್ಯಮಂತ್ರಿಗಳು ತಾಜ್ ವೆಸ್ಟ್ ಎಂಡ್ ಕಡೆ ಹೋಗ್ತಾ ಇರುವಂತಹ ದೃಶ್ಯಗಳು.
ಕುಮಾರಸ್ವಾಮಿ ಅವರು ವಿದೇಶ ಯಾತ್ರೆಗಳಿಗೆ ಹೋಗದೆ ಅಪರೂಪ ಹೋದಾಗಲೇ ಹಿಂಗಾಯಿತು. ಅಲ್ಲೂ ಕೂಡ ನೆಮ್ಮದಿಯಾಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕಾಗಲಿಲ್ಲ, ನೆಮ್ಮದಿಯಾಗಿ ಇರೋದಕ್ಕಾಗಲಿಲ್ಲ. ಕ್ಷಣ ಕ್ಷಣದ ಮಾಹಿತಿ ಇಂಟೆಲಿಜೆನ್ಸ್ನಿಂದ ಬರ್ತಾ ಇತ್ತು ಅವರಿಗೆ. ಮುಖ್ಯಮಂತ್ರಿಗಳಿಗೆ ಸಿಕ್ಕಿದ ಇಲಾಖೆಯ ಮಾಹಿತಿಯನ್ನು ಕಾಂಗ್ರೆಸ್ನ ಪಕ್ಷದಲ್ಲಿ ಕಾಂಗ್ರೆಸ್ನ ಶಾಸಕರ ತಳಮಳಗಳನ್ನು ಈ ಡೆವಲಪ್ಮೆಂಟ್ಸನ್ನು ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದುಕೊಂಡು ಹಾಗಾದರೆ ಕಾಂಗ್ರೆಸ್ನ ಜೊತೆ ಯಾಕೆ ಶೇರ್ ಮಾಡಿಕೊಳ್ಳಿಲ್ಲ ಮುಖ್ಯಮಂತ್ರಿಗಳು? ಈ ಪ್ರಶ್ನೆಯನ್ನು ಚರ್ಚೆ ಮಾಡೋದು ಬಿಟ್ಟು ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಕಡೆ ಬೆರಳು ತೋರಿಸ್ತಕ್ಕಂಥದ್ದು ಕಾಂಗ್ರೆಸ್ನ ನೈತಿಕ ಅಧಪತನ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲಿ ಬಿಜೆಪಿ ಕಡೆ ಬೆರಳು ತೋರಿಸ್ತಾ ಇದ್ದಾರೆ ಮೇಡಮ್? ದೇ ಹ್ಯಾವ್ ಡಿಸೈಡೆಡ್ ನಾಟ್ ಟು ಬ್ಲೇಮ್ ಬಿಜೆಪಿ. ಸಿ ಅಜಿತ್, ಯಾಕೆ ಶೇರ್ ಮಾಡ್ಕೊಳ್ಳಿಲ್ಲ ಅನ್ನೋದು ನೀವು ಕೇಳಬೇಕಲ್ಲ. ಎಸ್ ಎಸ್ ನೋ ಕಾಂಗ್ ಇಂಟೆಲಿಜೆನ್ಸ್ ಸಿಎಂ ಹತ್ರ ಇತ್ತು ಅಂತ ಹೇಳಿ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಗೃಹ ಸಚಿವರು. ಅವರಿಗೆ ಇಂಟೆಲಿಜೆನ್ಸ್ ಅವ್ರು ಕೊಟ್ಟಿರೋ ರಿಪೋರ್ಟ್ ಅಲ್ಲಿ ಇದನ್ನ ಭಾರತೀಯ ಜನತಾ ಪಕ್ಷವೇ ಮಾಡಿಸ್ತಾ ಇದೆ ಅಂತ ಗೊತ್ತಿದೆ, ಅದನ್ನ ಶೇರ್ ಮಾಡ್ಕೊಂಡಿಲ್ಲ ಅವರು. ಅಲ್ಲ ಕಾಂಗ್ರೆಸ್ ಅಲ್ಲ ತೇಜಸ್ವಿ ಶೇರ್ ಮಾಡ್ಕೊಳ್ಳಿಲ್ಲ. ಅಲ್ಲ ಇರ್ಲಿ, ಇಂಟೆಲಿಜೆನ್ಸ್ ಅವ್ರಿಗೆ ಈ ವಿಷಯ ಗೊತ್ತೇ ಗೊತ್ತಿರುತ್ತೆ, ಬಿಜೆಪಿನವ್ರು ಮಾಡ್ತಾ ಇದಾರೆ ಅನ್ನೋದು ಯಾಕೆ ಗೊತ್ತಾಗಬಾರ್ದು? ಇಂಟೆಲಿಜೆನ್ಸ್ ಕಾಂಗ್ರೆಸ್ ಜೊತೆ ಯಾಕೆ ಶೇರ್ ಮಾಡ್ಕೊಂಡಿರಬಹುದು? ಕಾಂಗ್ರೆಸ್ ನ ಹೈಕಮಾಂಡ್ ಇವತ್ತು ಕಾಂಗ್ರೆಸ್ ನ ಏನು ಒಂದು ನಾಯಕತ್ವವನ್ನ ಕ್ವಶನ್ ಮಾಡಿದೆ ಅಂತೇಳಿ ಮಾಧ್ಯಮಗಳಲ್ಲಿ ಬರ್ತಾ ಇತ್ತಲ್ಲ, ಅದು ನಿಜವಾಗಿದ್ರೆ ಖಂಡ್ರೆ ಅವರನ್ನ ಮತ್ತು ಎಂ ಬಿ ಪಾಟೀಲ್ ತೇಜಸ್ವಿನಿ ಅವರ ನನ್ನೇ ಒಂದು ಮಾತನ್ನ ಹೇಳಿದೆ ನಾನು. ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರತಿಯೊಂದನ್ನು ಫಾಲೋ ಮಾಡ್ತಾ ಇದ್ರು ಇಂಟೆಲಿಜೆನ್ಸ್ ನವರು. ಅವರು ಸ್ವಲ್ಪ ಎಡವಟ್ಟು ಮಾಡಿದ್ದು ಟೋಟಲ್ ಸಂಖ್ಯೆಯ ವಿಷಯದಲ್ಲಿ. ಒಂದು ದಿವಸ 6 ಜನ ರಾಜೀನಾಮೆ ಕೊಡ್ತಾರೆ, ಇನ್ನೊಂದು ದಿವಸ 6 ಜನ, ಒಟ್ಟು 12 ಜನರ ರಾಜೀನಾಮೆ ಅಂತ ಅವರ ರಿಪೋರ್ಟ್ ಇತ್ತು. ಇಲ್ಲಿ ನೋಡಿದ್ರೆ ಒಂದೇ ದಿನ ಹೋಗಿ 13 ಜನ ಕೊಟ್ಟರು. ಅಷ್ಟು ಬಿಟ್ಟರೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಮೀರಿ ಹೋಗಿದೆ ಅನ್ನೋದು ಖಚಿತವಾಗಿ ಗೊತ್ತಿತ್ತು ಮುಖ್ಯಮಂತ್ರಿಗಳಿಗೆ. ಪ್ರಶ್ನೆ ಇರುವಂಥದ್ದು ಇದನ್ನು ತಡೆಯುವ ಪ್ರಯತ್ನ ಕಾಂಗ್ರೆಸ್ ಕೂಡ ಮಾಡಲಿಲ್ಲ. ಸಿದ್ದರಾಮಯ್ಯ ಇದನ್ನು ತಡೆಯುವ ಪ್ರಯತ್ನ, ಗಂಭೀರ ಪ್ರಯತ್ನ ಮಾಡಿದ್ದೇ ಆಗಿದ್ರೆ ಎಲ್ಲಾ ಶಾಸಕರನ್ನ ಕರ್ಕೊಂಡೋಗಿ ರೆಸಾರ್ಟ್ನಲ್ಲಿ ಕೂತ್ಕೊಳ್ಬೇಕಾಗಿತ್ತು, ಅದನ್ನು ಕೂಡ ಮಾಡಲಿಲ್ಲ. ಇನ್ನೂ ತನಕ ಮಾಡ್ತಿಲ್ಲ ಕಾಂಗ್ರೆಸ್ ಶೇರ್ ಮಾಡಿಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ. ಕಾಂಗ್ರೆಸ್ ಮಾಡಿಲ್ಲ ಅನ್ನೋದಕ್ಕಿಂತ ಕಾಂಗ್ರೆಸ್ ಆ ಪ್ರಯತ್ನವನ್ನ ಮಾಡಿಲ್ಲ ಅನ್ನೋದಕ್ಕಿಂತ ಈಗ ಸಿದ್ದರಾಮಯ್ಯನವರು ಅವರ ಹೈಕಮಾಂಡ್ ಜೊತೆ ಲಾಯಲ್ ಆಗಿದ್ದಾರೆ ಇಲ್ವಾ? ಕಾಂಗ್ರೆಸ್ ಅಲ್ಲೇ ಹೋಮ್ ಮಿನಿಸ್ಟರ್ ಇದ್ದಾರೆ ತೇಜಸ್ವಿನಿ ಅವರೇ, ಶೇರ್ ಮಾಡಬೇಕಾದ ಅಗತ್ಯ ಇಲ್ಲ. ಪಾಟೀಲ್ ಇದ್ದಿ ಹೋಮ್ ಮಿನಿಸ್ಟರ್. ನಾನು ಒಂದು ಚಾನಲ್ ಅಲ್ಲಿ ಒಂದು ಚಾನಲ್ ಈ ರೀತಿ ಒಂದು ಸ್ಟೋರಿಯನ್ನ ಮಾಡಿದಾಗ ಅವರು ಬೈಟ್ ಕೊಟ್ಟಿದ್ದಾರೆ, ಅಂದ್ರೆ ಇಂಟೆಲಿಜೆನ್ಸ್ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಬಳಿ, ನನ್ನ ಬಳಿ ಅಲ್ಲ ಅಂತ ಹೇಳಿ ಅವರು ಅದರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಗೃಹ ಸಚಿವರು. ಶೇರ್ ಮಾಡಿಲ್ಲ ಅನ್ನೋದನ್ನ ಗೃಹ ಸಚಿವರ ಹೇಳಿಕೆಯಿಂದ ನಾವಿವತ್ತು ಬೈಟ್ ಇದೆ ಅವರದು. ಅಂದ್ರೆ ಮುಖ್ಯಮಂತ್ರಿಗಳ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಬಂದು ರೀಚ್ ಆಗಿದ್ದಾರೆ ಬಿಜೆಪಿ. ತಾಜ್ ವೆಸ್ಟ್ ಎಂಡ್ ನಿಂದ ನೇರ ಪ್ರಸಾರದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ತಾಜ್ ವೆಸ್ಟ್ ಎಂಡ್ ನಿಂದ ನೇರ ಪ್ರಸಾರದ ದೃಶ್ಯಗಳು, ತಾಜ್ ವೆಸ್ಟ್ ಎಂಡ್ ಗೇಟ್ ಹತ್ರ ನಮ್ಮ ಕ್ಯಾಮ್ರಾಮ್ಯಾನ್ ನಿಂತ್ಕೊಂಡು ನೇರ ಪ್ರಸಾರದ ದೃಶ್ಯಗಳನ್ನ ನಿಮಗೆ ಕೊಡ್ತಾ ಇದ್ದಾರೆ. ಸುವರ್ಣ ನ್ಯೂಸ್ ಆಫೀಸ್ ನಿಂದ ಕೂಗಳತೆ ದೂರದಲ್ಲಿರುವ ತಾಜ್ ವೆಸ್ಟ್ ಎಂಡ್ ನಲ್ಲಿ ಮೈತ್ರಿ ಸರ್ಕಾರದ ಮೇಕ್ ಆರ್ ಬ್ರೇಕ್ ಡಿಸೈಡ್ ಆಗುತ್ತೆ, ಅಳಿವು ಉಳಿವು ಡಿಸೈಡ್ ಆಗುತ್ತೆ. ನಮ್ಮ ಆಫೀಸ್ ಪಕ್ಕದಲ್ಲೇ ಇರುವ ತಾಜ್ ಹೋಟೆಲ್ ನಲ್ಲಿ ಡಿಸೈಡ್ ಆಗ್ತಾ ಇರುವಂತದ್ದು. ತಾವು ಯಾವಾಗ್ಲೂ ಬಳಸ್ತಾ ಇದ್ದ ಕಪ್ಪು ಬಣ್ಣದ ರೇಂಜ್ ರೋವರ್ ಬದಲಿಗೆ ಬಿಳಿ ಬಣ್ಣದ ಲ್ಯಾಂಡ್ ರೋವರ್ ನಲ್ಲಿ ಬಂದಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳು. ಗೊತ್ತಿಲ್ಲ ಯಾರದ್ದು, ಸರ್ಕಾರದಂತೂ ಅಲ್ಲ. ಕುಮಾರಸ್ವಾಮಿ ಅವರು ಬ್ಲ್ಯಾಕ್ ಕಲರ್ ರೇಂಜ್ ರೋವರ್ ಬಳಸ್ತಾ ಇದ್ರು, ಇವತ್ತು ವೈಟ್ ಕಲರ್ನ ಲ್ಯಾಂಡ್ ರೋವರ್ ನಲ್ಲಿ ಬಂದಿದ್ದಾರೆ ರೇಂಜ್ ರೋವರ್ ಬದಲು. ಎಸ್, ಮುಖ್ಯಮಂತ್ರಿಗಳ ಹಿಂದೆಯೇ ವಿಧಾನ ಪರಿಷತ್ ಸದಸ್ಯ ಶರವಣ ಸೇರಿದಂತೆ ಅನೇಕರು ತಾಜ್ ವೆಸ್ಟ್ ಎಂಡ್ ಒಳಗಡೆ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಮೈತ್ರಿ ಸರ್ಕಾರದ ಅಳಿವು ಉಳಿವು ನಿರ್ಧಾರ ಆಗುವಂತಹ ಚರ್ಚೆಗಳು ಈಗ ಆರಂಭ ಆಗುತ್ತೆ. ತಾಜ್ ಹೋಟೆಲ್ ಒಳಗಡೆ ಸಿದ್ದರಾಮಯ್ಯನವರಿದ್ದಾರೆ, ಕೆ ಸಿ ವೇಣುಗೋಪಾಲ್ ಇದ್ದಾರೆ, ಜೊತೆಗೆ ಇನ್ನೂ ಹಲವು ಹಿರಿಯ ಕಾಂಗ್ರೆಸ್ ಮುಖಂಡರಿದ್ದಾರೆ. ಎಚ್ ಕೆ ಕುಮಾರಸ್ವಾಮಿ, ಹೊಸದಾಗಿ ಆಯ್ಕೆಯಾಗಿರುವಂತಹ ಜೆ ಡಿ ಎಸ್ ನ ರಾಜ್ಯಾಧ್ಯಕ್ಷರು ಕೂಡ ಒಳಗಡೆ ಹೋದರು. ಸರ
ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಬಂದು ತಲುಪಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆ ಮೊದಲ ಸುತ್ತಿನ ಮಾತುಕತೆ ನಡೆಯುತ್ತೆ ಅನ್ನುವಂಥದ್ದು ಮಾಹಿತಿ. ಗುರುರಾಜ್ ಅವರೇ, ಇಂಟೆಲಿಜೆನ್ಸ್ ರಿಪೋರ್ಟ್ ಅಷ್ಟು ಸ್ಪಷ್ಟವಾಗಿದ್ದಾಗಲೂ ಕೂಡ ಕಾಂಗ್ರೆಸ್ನವರಿಗೆ ಒಂದು ವೇಳೆ ಈ ಸರ್ಕಾರ ಉಳಿಬಹುದು ಅನ್ನೋದು, ಉಳಿಬೇಕು ಅನ್ನುವ ಮನಸ್ಥಿತಿ ಇದ್ದಿದ್ರೆ ತಮ್ಮ ಶಾಸಕರನ್ನ ಕರ್ಕೊಂಡು ರೆಸಾರ್ಟ್ಗೆ ಹೋಗ್ತಿದ್ರು, ಅತೃಪ್ತಿಯನ್ನು ಶಮನಗೊಳಿಸೋ ಪ್ರಯತ್ನ ಮಾಡ್ತಿದ್ರು, ತಮ್ಮ ಶಾಸಕರು ಬಿ ಜೆ ಪಿ ಅವರ ಸಂಪರ್ಕಕ್ಕೆ ಸಿಗದಂಗೆ ಮಾಡ್ತಿದ್ರು. ಅದೇನೂ ಮಾಡಲಿಲ್ಲ ರೀ, ಇನ್ನೂ ತನಕ ಮಾಡ್ತಾ ಇಲ್ಲ ಅವರು, ಇನ್ನೂ ತನಕ ಅವರ ಶಾಸಕರ ಹಂಗೆ ಓಡಾಡ್ಕೊಂಡಿದ್ದಾರೆ. ಸಿ ರೆಸಾರ್ಟ್ ರಾಜಕಾರಣ ಕೆಟ್ಟದ್ದು ಅದೇ, ಅದಾದ ಆಶಯ ಭಾಷಣ ಆಮೇಲೆ ಮಾಡೋಣಂತೆ. ಇಲ್ಲ, ಪ್ರಯತ್ನ ಶುರು ಮಾಡಿದ್ದಾರೆ. ಮುಂಬೈ ಕೂಡ ರಮೇಶ್ ಜಾರಕಿಹೊಳಿ ಅವರನ್ನು ಒಬ್ಬ ಹಿರಿಯ ನಾಯಕರು ಭೇಟಿ ಮಾಡಿ ಮಾತುಕತೆ ಮಾಡಿದ್ದಾರೆ ಮುಂಬೈನಲ್ಲಿ ಕೂಡ. ಓಕೆ, ಪ್ರಯತ್ನಗಳು ನಡೀತಾ ಇವೆ, ಪ್ರಯತ್ನಗಳು ನಡೀತಾ ಇದೆ. ಶಿವಕುಮಾರ್ ಸ್ಪೀಕರ್ ಚೇಂಬರ್ಗೆ ಬಂದು ಹಾಳೆಗಳನ್ನು ಹರಿದಾಕೋ ತನಕದ ಪ್ರಯತ್ನಗಳಾದವು. ಪ್ರಯತ್ನಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ, ಆ ಪ್ರಯತ್ನಗಳಲ್ಲಿ ಸರ್ಕಾರ ಉಳಿಸಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಯಾವುದು ಅಂತ. ಅಜಿತ್ ಅವರೇ, ಒಟ್ಟು ಘಟನಾವಳಿಗಳು ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸಿದಾಗ ಒಂದು ಅಂಶ ಸ್ಪಷ್ಟ ಆಗುತ್ತೆ. ಸರ್ಕಾರ ಯಾರಿಂದ ಬೀಳ್ತು, ಕಾಂಗ್ರೆಸ್ ಇಂದ ಬೀಳ್ತು ಅಂತ ಅನ್ನುವ ಆರೋಪವನ್ನು ಹೊತ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಸಿದ್ಧ ಇಲ್ಲ, ಸಿದ್ಧ ಇಲ್ಲ. ಅದೇ ರೀತಿ JDS, ನಾವು ಸರ್ಕಾರವನ್ನ ನಾವೇ ಬೀಳಿಸ್ತೋ, ಕಾಂಗ್ರೆಸ್ ಇಂದ ಹೊರಗಡೆ ಬಂದೋ ಅನ್ನುವ ಆರೋಪವನ್ನ ಹೊತ್ಕೊಳ್ಳಕ್ಕೆ JDSಗೂ ಸಿದ್ಧ ಇಲ್ಲ. ನೋಡಿ, ಸರ್ಕಾರ ಇದ್ರೆ ಇರ್ಲಿ, ಹೋದ್ರೆ ಹೋಗ್ಲಿ ಅಂತ ಕುಮಾರಸ್ವಾಮಿ ಅಮೆರಿಕಾಗ ಹೋದ್ರು, ಸರ್ಕಾರ ಇದ್ರೆ ಇರ್ಲಿ ಹೋದ್ರೆ ಹೋಗ್ಲಿ ಅಂತ ದಿನೇಶ್ ಗುಂಡೂರಾವ್. ನಮ್ಮ ಸ್ಕ್ರೀನಿನ ಕೆಳಭಾಗದಲ್ಲಿ ಬರ್ತಾ ಇರುವ ಬ್ರೇಕಿಂಗ್ ನ್ಯೂಸ್ ಅನ್ನ ಒಂದು ಸಲ ಗಮನಿಸಿ, ಮುಂಬೈನಲ್ಲಿ ಅತೃಪ್ತ ಶಾಸಕರು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಮಾಡ್ತಾರೆ. ದಿಸ್ ಇಸ್ ಗೆಟಿಂಗ್ ಇವನ್ ಮೋರ್ ಇಂಟ್ರೆಸ್ಟಿಂಗ್. ಇನ್ನೂ ಕುತೂಹಲಕಾರಿ ಆಗ್ತಾ ಇದೆ ರಾಜ್ಯ ರಾಜಕಾರಣದ ಸದ್ಯದ ಪರಿಸ್ಥಿತಿ. ಕೆಲವೇ ಕ್ಷಣಗಳಲ್ಲಿ ಅತೃಪ್ತ ಶಾಸಕರು ಸುದ್ದಿಗೋಷ್ಠಿ ಮಾಡ್ತಾರೆ. ಅವರು ಯಾವ ಬಾಂಬ್ ಹಾಕ್ತಾರೋ, ಯಾವ ಸಂದೇಶ ಕಳಿಸ್ತಾರೋ ಗೊತ್ತಿಲ್ಲ. 100% ಶೋರ್, ಸರ್ಕಾರ ಬೀಳಿಸುವ ಆರೋಪವನ್ನ ಕಾಂಗ್ರೆಸ್ ಹೊತ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ, ನಾವು ಸರ್ಕಾರವನ್ನ ಬೀಳಿಸ್ದು ಅನ್ನುವ ಆರೋಪವನ್ನ ಹೊತ್ಕೊಳ್ಳೋದಕ್ಕೆ JDS ಸಿದ್ಧ ಇಲ್ಲ. ಸರ್, ನನಗೆ ಕುತೂಹಲ ಇರೋದಕ್ಕೆ ಮುಂಬೈನಲ್ಲಿ ಅತೃಪ್ತ ಶಾಸಕರು ಏನ್ ಹೇಳ್ತಾರೆ ಅಂತ. ಇವರು ತಮ್ಮ ಮೀಟಿಂಗ್ ಅನ್ನ ಮುಗಿಸ್ಕೊಂಡು ಹೊರಗಡೆ ಬಂದು, ನಮ್ಮ 10 ಜನ ಸಚಿವರು ರಾಜೀನಾಮೆ ಕೊಡ್ತಾರೆ, ಅತೃಪ್ತ ಶಾಸಕರಿಗೆ ಸಚಿವಗಿರಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಅವರೇನಾದ್ರು ಕುತ್ಕೊಂಡು ನಮಗೆ ನಿಮ್ಮ ಸಚಿವಗಿರಿ ಬೇಡ ಅಂತ ಹೇಳಿಬಿಟ್ರೆ ಇಲ್ಲಿ ಆಗಿರುವ ಚರ್ಚೆ ಅಷ್ಟು ಹೊಳೆ ಲೋಣಿಸೆ ಹಣ್ಣು. ಆ ಸಾಧ್ಯತೆ ಇಲ್ಲಿ ಆಗಿರುವ ಸಾಧ್ಯ ಇಲ್ಲ, ಇಲ್ಲ. ಅಜಿತ್ ಮಹದೇವ್ ಪ್ರಕಾಶ್ ಅವರು ಆಗ್ಲೇ ಹೇಳಿದಾಗೆ, ಆಯ್ತಪ್ಪ ಗಲಾಟೆ ಮಾಡ್ಕೊಂಡು ಆಚೆ ಹೋದವ್ರಿಗೆಲ್ಲ ನೀವು ಮಿನಿಸ್ಟ್ರಿ ಕೊಡೋದೇ ಆದ್ರೆ ನಾವು ಸುಮ್ಮನೆ ಕುತ್ಕೊಳ್ಳೋಣ, ನಾವೊಂದು 20 ನಿಷ್ಠ ಶಾಸಕರು ಬಿಟ್ಟು ಹೋಗ್ತಾರೆ. ಹೌದು, ಸಾಧ್ಯವೇ ಇಲ್ಲ, ಇಲ್ಲಿ ಡಿಸೈಡ್ ಆಗೋಗಿದೆ. ಅರೆ, ಇವತ್ತು ರಾಮಲಿಂಗಾರೆಡ್ಡಿ ಅವರು ಹೋಗಿ ಅಲ್ಲಿ ಕುತ್ಕೊಂಡು ಮಿನಿಸ್ಟ್ರಿಗಿರಿ ತಗೊಳ್ಳೋದಾದ್ರೆ ನಾಳೆ HK ಪಾಟೀಲ್ 4 ಜನ ಕರ್ಕೊಂಡು ಹೋಗ್ತಾರೆ. ಹೌದು, ಡೆಫಿನೆಟ್ಲಿ. ಮುಂಬೈನಲ್ಲಿ ಅತೃಪ್ತ ಶಾಸಕರಿಂದ ಸುದ್ದಿಗೋಷ್ಠಿ ಈಗ ಕುತೂಹಲಕಾರಿ ಆಗ್ತಾ ಇದೆ, ಇನ್ನೂ ಕುತೂಹಲಕಾರಿ ಆಗ್ತಾ ಇದೆ. ತಾಜ್ ಹೋಟೆಲ್ ವರ್ಸಸ್ ಸೋಫಿಟಲ್ ಹೋಟೆಲ್ ಬ್ಯಾಂಗ್ಳೂರ್. ತಾಜ್ ಹೋಟೆಲ್ ವರ್ಸಸ್ ಸೋಫಿಟಲ್ ಹೋಟೆಲ್. ತೇಜಸ್ವಿನಿ ಅವರು ಪತ್ರಿಕೋದ್ಯಮ ಬಿಟ್ಟಿದ್ರು, ಪತ್ರಿಕೋದ್ಯಮ ತೇಜಸ್ವಿನಿ ಅವ್ರನ್ನ ಬಿಟ್ಟಿಲ್ಲ. ಅದ್ಭುತವಾದ ಹೆಡ್ಲೈನ್ ಕೊಟ್ರು, ತಾಜ್ ವೆಸ್ಟ್ ಎಂಡ್ ವರ್ಸಸ್ ಸೋಫಿಟಲ್ ಹೋಟೆಲ್. ಅಲ್ಲಿ ನಡೆಯುವಂತಹ ಪತ್ರಿಕಾಗೋಷ್ಠಿ, ನಾನು ಗೆಸ್ ಮಾಡಿದಂತೆ ಆ ಅಷ್ಟು ಅತೃಪ್ತ ಶಾಸಕರು ಕುತ್ಕೊಂಡು ನೀವು ಆಫರ್ ಮಾಡುವ ಮಂತ್ರಿಗಿರಿ ನಮಗೆ ಬೇಡ ಅಂತ ಹೇಳಿದ್ರೆ ಇಲ್ಲಿ ತಾಜ್ ಹೋಟೆಲ್ನಲ್ಲಿ ನಡೆಯುವ ಚರ್ಚೆಗಳು ಎಲ್ಲ ಹೊಳೆಯಲು ಹೋಮ ಹಾಕದಂಗೆ. ಆಮೇಲೆ ಹೋಗಿರೋರು ಯಾರು, ನಿನ್ನೆ ಮೊನ್ನೆ ರಾಜಕಾರಣಕ್ಕೆ ಹೋದವರಲ್ಲ. ಎಸ್ ಎಸ್, ರಾಮಲಾಂಗರೆಡ್ಡಿ ಅವರು ಇರ್ಬೋದು, ವಿಶ್ವನಾಥ್ ಇರ್ಬೋದು,
ಇಡೀ ರಾಜಕಾರಣದ ದಾಳಗಳನ್ನ ಬಹಳ ಸಮರ್ಥವಾಗಿ ಗುರುರಾಜ್ ಇವನ್ ಬಿಸಿ ಪಾಟೀಲ್, ರಮೇಶ್ ಜಾರಕಿಹೊಳಿ, ರಾಮಲಿಂಗಾರೆಡ್ಡಿ, ವಿಶ್ವನಾಥ್, ಅಜಿತ್ ಎಲ್ಲರೂ ದೇವರ ಎಕ್ಸ್ಪೀರಿಯನ್ಸ್ ಗೋಪಾಲಯ್ಯ ಹಲವಾರು ರೀತಿಯ ಹ್ಯೂಮಿಲಿಯೇಷನ್ಸ್. ಈಗ ಬಿ ಸಿ ಪಾಟೀಲ್ಗೆ ಕೊಟ್ಟು ಎಳೆದು ಕೊಟ್ಟು ಎಳೆದು ಅದನ್ನ ಅವರು ತೋಡ್ಕೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಕೊಡೋದಿಕ್ಕೆ ಯೋಗ್ಯತೆ ಇಲ್ಲ ಅನ್ನೋ ರೀತಿ ಆಚೆ ಇಟ್ಟಿದ್ದು, ಇವತ್ತು ಡಿ ಸಿ ಎಂ ಕೊಡ್ತೀವಿ ಅಂತ ಹೇಳಿದ್ರೆ ಅವರೇನು ಇವರನ್ನ ನಂಬೋ ಪರಿಸ್ಥಿತಿ ಇಲ್ಲ ಅಂತಕ್ಕಂಥದ್ದು. ಅಜಿತ್ ಅಜಿತ್ ದೇವೇಗೌಡರು ಭೂಮಿಕೆಯನ್ನ ನಿರ್ಮಾಣ ಮಾಡಿದ್ರು. ಏನು ಅಂದ್ರೆ, ನಾವೇ ಇವರು ಮನೆ ಬಾಗಿಲಿಗೆ ಹೋಗಿರ್ಲಿಲ್ಲ, ಮುಖ್ಯಮಂತ್ರಿ ಪದವಿಯನ್ನ ಕೊಡಿ ಅಂದ್ಬಿಟ್ಟು ಅವರಾಗವರೇ ನಮ್ಮ ಮನೆ ಬಾಗಿಲಿಗೆ ಬಂದರು. 5 ವರ್ಷ ನೀವು ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಅಂತ ಹೇಳಿದ್ರು, ಅಂಡ್ ಬೇಷರತ್ ಬೆಂಬಲ ಅಂತ ಹೇಳಿದ್ರು. ಈಗ ಇವರು ನಮ್ಮ ಸರ್ಕಾರವನ್ನು ಉರುಳಿಸಿದ್ರು ಅಂತ ಕರ್ನಾಟಕದ ಉದ್ದಗಲಕ್ಕೂ ದೇವೇಗೌಡರು ಪ್ರಚಾರ ಮಾಡ್ತಾರೆ. ಆ ಭಯ ಕಾಂಗ್ರೆಸ್ನವರಿಗಿದೆ. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಕಾಂಗ್ರೆಸ್ ಈ ಸರ್ಕಾರವನ್ನು ಉರುಳಿಸಿತು ಅನ್ನುವ ಆರೋಪ ನಮ್ಮ ಮೇಲೆ ಬರಬಾರದು, ಸರ್ಕಾರ ಅದಾಗದೆ ಉರುಳಿ ಹೋದ್ರೆ ಉರುಳಿ ಹೋಗಲಿ ಎನ್ನುವ ಮಾತನ್ನ ಹೇಳಿದ್ರು. ಆದ್ರಿಂದ ಈಗ ಕಾಂಗ್ರೆಸ್ನವರು ಆ ರೀತಿ ಹೇಳ್ತಾ ಇದ್ದಾರೆ, ನಾವು ಸರ್ಕಾರದಿಂದ ಹೊರಗಡೆ ಬಂದೋ ಅಂತ ಆಗಬಾರದು ಅಂತ ಜೆ ಡಿ ಎಸ್ ನವರು ಪ್ರಯತ್ನ. ತಾಜ್ ವೆಸ್ಟ್ ಎಂಡ್ ನಲ್ಲಿ ಕುಮಾರಸ್ವಾಮಿ ಅವರನ್ನ ಬರಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯನು. ತೇಜಸ್ವಿನಿ ಅವರೇ, ಅಸಲಿ ಆಟ ಅಂತ ಹೇಳಿದ್ರೆ ಇವತ್ತು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಂತ ರಾಹುಲ್ ಗಾಂಧಿ ಅವರು ಹಠಕ್ಕೆ ಬಿದ್ದು ರಾಜೀನಾಮೆ ಕೊಟ್ಟಿದ್ದು. ಅವರು ಕೂಡ ಯಾವುದೋ ಅನ್ಯ ಕಾರಣಗಳಿಗಾಗಿ, ಇವತ್ತು ಅವರ ಭಾವನವರಿಗೆ ಹುಷಾರಿಲ್ಲ ಅನ್ನೋ ಕಾರಣಗಳಿಗಾಗಿ ಇಡೀ ಕುಟುಂಬ ದೇಶದಿಂದ ಹೊರಗೆ ಹೋಗಿರುವಂತ ಸನ್ನಿವೇಶಗಳು ಎಷ್ಟು ವ್ಯಾಕ್ಯೂಮ್ ಅಂದ್ರೆ, ಕಾಂಗ್ರೆಸ್ನ ಮುಖ್ಯಸ್ಥರೇ ಈ ರೀತಿ ಒಂದು ಗೊಂದಲದ ವಾತಾವರಣ ನಿರ್ಮಾಣ ಆದಾಗ ರಾಜ್ಯದಲ್ಲಿ ಯಾವ ರೀತಿ, ಅದೇ ರೀತಿ ಜ್ಯೋತಿರಾದಿತ್ಯ ಸಿಂಧ್ಯಾ ಮತ್ತೊಬ್ಬ ಪ್ರಮುಖ ನಾಯಕರು ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಇವತ್ತು ಪ್ರಕಟಿಸಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ನ ಒಂದು ಬುನಾದಿಯ ಕುಸಿಯುತ್ತಿರ್ತಕ್ಕಂಥ ಅನುಭವವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಫೀಲ್ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಇಂಥ ಸಂದರ್ಭಗಳನ್ನ ಈ ತರ ಬಳಸ್ಕೊಳ್ಳೋದ್ರಲ್ಲಿ ನಿಷ್ಣಾತರು. ಅದರಲ್ಲಿ ತೇಜಸ್ವಿ ಒಂದು ಕಾಲಕ್ಕೆ ಇಡೀ ಭಾರತ ದೇಶದಲ್ಲಿ ಕೇವಲ 2 ಸ್ಥಾನಗಳನ್ನು ಗೆದ್ದ ಉದಾಹರಣೆ ಇದೆ ಬಿಜೆಪಿ. ಇವತ್ತು 303 ಗೆದ್ದಿರುವ ಬಿಜೆಪಿ ಕೇವಲ 2 ಸ್ಥಾನ ಗೆದ್ದ ಉದಾಹರಣೆ ಇದೆ. ಕರ್ನಾಟಕದಲ್ಲಿ 28 ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆದ್ದುಕೊಂಡು ಬಿಜೆಪಿ ಶೂನ್ಯ ಅನುಭವಿಸುತ್ತಿದೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ರಾಹುಲ್ ಗಾಂಧಿ ಹೊರಗೆ ಹೋಗಿದ್ದಾರೆ, ಜ್ಯೋತಿರಾದಿತ್ಯ ಸಿಂಧ್ಯ ರಾಜೀನಾಮೆ ಕೊಟ್ಟಿದ್ದಾರೆ, ದಿನೇಶ್ ಗುಂಡೂರಾವ್ ಆಚೆ ಹೋಗಿದ್ದಾರೆ, ಕಾಂಗ್ರೆಸ್ ಸತ್ತೋಯ್ತು ಅಂತ ಯಾರು ಹೇಳಬೇಕಾಗಿಲ್ಲ. ಗುರುರಾಜ್ ಅವರೇ, ಸದ್ಯದ ಪರಿಸ್ಥಿತಿಯಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿ ಇದೆ ಕಾಂಗ್ರೆಸ್. ಒಂದೊಂದು ಹಂತದಲ್ಲಿ ಒಂದೊಂದು ಗುರುರಾಜ್ ಅವರಿಗೆ ನಾನು ಅಂಕಿಅಂಶಗಳ ಸಹಿತ ವಿವರಣೆ ಕೊಡ್ತೀನಿ ನೋಡಿ. 1984 ಮುಗಿತಾ? ಇಲ್ಲ ಇಲ್ಲ, ಎಸ್ ಎಸ್ ಪ್ಲೀಸ್ ಪ್ಲೀಸ್ ಕಂಟಿನ್ಯೂ ಮಾಡಿ. 1984 ಕಾಂಗ್ರೆಸ್ 402 ಲೋಕಸಭಾ 412 ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿತ್ತು ಬಿಜೆಪಿ 2 ರಿಜ. ಆದ್ರೆ 1989 ಬಿಜೆಪಿ 89 102 116 128 189 2014 282 2019 303 ಆಯ್ತು. ಆದ್ರೆ ಕಾಂಗ್ರೆಸ್ ಏನಾಯ್ತು? ಕಾಂಗ್ರೆಸ್ 1984 ನಂತರ ಏರುಗತಿಯಲ್ಲಿ ಹೋಗ್ಲಿಲ್ಲ, ಇಳಿಮುಖವಾಗಿ ಇಳ್ಕೊಳ್ತಾ ಬಂತು. ಅಧೋಗತಿಗೆ ಹೋಯ್ತು ಕಾಂಗ್ರೆಸ್. ಎಲ್ಲಿಗೋಯ್ತು ಕಾಂಗ್ರೆಸ್ ನ ಸ್ಥಿತಿಗತಿ? ಎಚ್ ಡಿ ರೇವಣ್ಣನವರನ್ನ ಮಾತನಾಡಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಸಹೋದ್ಯೋಗಿಗಳು. ಎಚ್ ಡಿ ರೇವಣ್ಣವ್ರ ಮುಖ ತುಂಬಾ ಕೆಟ್ಟೋಗಿದೆ. ಹೌದು, ಎಚ್ ಡಿ ರೇವಣ್ಣನವರ ಕುಮಾರಸ್ವಾಮಿ ಅವ್ರ ಮುಖದ ಮೇಲೆ ಇರೋ ಕಡೆ ರೇವಣ್ಣ ಅವ್ರ ಮುಖದ ಮೇಲೆ ಇಲ್ಲ. ಇಲ್ಲ, ಅಂದ್ರೆ ದೇವೇಗೌಡರ ಮುಖದ ಮೇಲೂ ಇಲ್ಲ. ಇಲ್ಲ, ನಿಜವಾದ ಪವರ್ ಅನುಭವಿಸ್ತಾ ಇದ್ದವ್ರು ಇವರಿಬ್ರೆ. ದಿಸ್ ಇಸ್ ಕಾಲ್ಡ್ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತ ಹೇಳ್ತಾರೆ ಪತ್ರಿಕೋದ್ಯಮದಲ್ಲಿ. ಇದನ್ನ ಅಮೆರಿಕದಿಂದ ಬಂದಿಳಿದಂತಹ ಮುಖ್ಯಮಂತ್ರಿಗಳ ಮುಖ ಕಳೆಯಾಗಿತ್ತು, ರೇವಣ್ಣನವರು ಜೋಲ್ ಮುಖ ಹಾಕೊಂಡಿದ್ದಾರೆ. ದೇವೇಗೌಡರ ಮುಖದ ಮೇಲೆ ಕೂಡ ಖುಷಿ ಇಲ್ಲ. ಮುಖ್ಯಮಂತ್ರಿಗಳು ನಗೆಯ ಕವಚವನ್ನ ಧರಿಸಿರಬಹುದು. ಮು
ಹೊಸ್ಪಡೋದಾ?